ಮ್ಯಾಕ್ಸಿಮಮ್ ಅಂದ್ರೆ ನಾವು ನೈಟ್ ಒಂದ್ ಡೇ ನಿದ್ದೆಗೆಡ್ಬೋದು ಅಷ್ಟೇ, ಅದ್ರ ಮೇಲೆ ಅಂತೂ ಆಗಿಲ್ಲ. ನಿನ್ನೆ ಡೇ ಟೈಮ್ ಕೂಡ ಮಲಗಿಲ್ಲ ನಾನು. ಈ ಆಕ್ಸಿಡೆಂಟ್ ಅಂತೂ ಪಕ್ಕ ನಿದ್ದೆಗಣ್ಣಲ್ಲೇ ಆಗಿರೋದು. ಇದು ಫುಲ್ ಅಪ್ ಇದೆ, ಅಪ್ಪಲ್ಲಿ ಹೆಂಗ್ ಹೋಗಿ ಲೆಫ್ಟಿಗೆ ಬಿಡೋಕೆ ಬರುತ್ತೆ ಗಾಡಿನ ನೋಡಿ. ಪಕ್ಕದಲ್ಲಿ ಗಾಡಿ ಅಡುಗೆ ಮಾಡ್ತಾ ಇದಾರೆ, ಮರದ ಕೆಳಗೆ ನಿಲ್ಸಿದ್ದೆ ಅವ್ರು ಪಕ್ಕದ ಹೇಳ್ಕೊಂಬನೆ. ನಾಲ್ಕನೇ ಆಕ್ಸಿಡೆಂಟ್ ನೋಡಿ, ಬುಲರ ಗಾಡಿ ರೋಡ್ ಸೈಡ್ ಹಂಗೆ ದಬಾಕೊಂಡ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಸಾಂಗ್ಲೆಯಿಂದ ಸ್ಟೀಲ್ ಲೋಡ್ ಮಾಡಿಕೊಂಡು ಚಿಕ್ಕೋಡಿ ಹತ್ರ ಬಂದು ಪೆಟ್ರೋಲ್ ಬಂಕಲ್ಲಿ ಮಲಗಿದ್ವಿ. ಯಾಕಂದರೆ ಎವಿ ನಿದ್ದೆ, ನಿನ್ನೆನೇ ಅನ್ಲೋಡ್ ಮಾಡಿ ನಿನ್ನೆನೇ ಲೋಡ್ ಮಾಡ್ಕೊಂಬಂದಿದ್ದು, ಹಂಗಾಗಿ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಅಂದರೆ ನಿನ್ನೆ ನೈಟ್ ಪೂರ್ತಿ ಗಾಡಿ ಓಡಿಸಿದ್ದೆ, ಅಂದರೆ ಮೊನ್ನೆ ನೈಟು. ನಿನ್ನೆ ನೈಟ್ ಓಡ್ಸೋಕ್ಕಾಗಲಿಲ್ಲ, ಇವಾಗ ಮಲಗಿಬಿಟ್ಟು ಬೆಳಗ್ಗೆ ಎದ್ದಿದ್ದೀನಿ ಆಲ್ರೆಡಿ. ಮಲಗಿದ್ದು ಬಂದು 11:00, ಇವಾಗ ಬಂದು ಟೈಮ್ ಬೆಳಗ್ಗೆ 8:00 ಆಗೈತೆ. ಅಷ್ಟು ನಿದ್ದೆ ಬರ್ತಾಯಿತ್ತು, ಅಷ್ಟೊಂದು ನಿದ್ದೆ ಕ್ಲಿಯರ್ ಆಗ್ಬಿಡ್ತು. ಇವಾಗ ಎದ್ದಿದ್ದೀನಿ. ಇನ್ನೇನು ಇವತ್ತು ಹೋಗೋಕ್ಕಾಗಲ್ಲ, ನಾಳೆನೇ ಹೋಗಿ ಖಾಲಿ ಮಾಡೋದು ಅಂಗಡಿಗೆ. ಹೋಗೋಣ, ಆರಾಮಾಗಿ ಹೋಗೋಣ. ಇವತ್ತು ಬಿಸಿಲು ಬೇರೆ ಇಲ್ಲ, ಮೋಡ ಎಲ್ಲ ಮುಚ್ಕೊಂಡೈತೆ, ಟೈರ್ ನೀಟಾಗಲ್ಲ. ಆರಾಮಾಗಿ ನಿಧಾನಕ್ಕೆ ಹೋದರೆ ಸಾಯಂಕಾಲ ದಶಕ್ಕೆ ಹೋಗಿ ರೀಚ್ ಆಗೋಣ ಅಲ್ಲಿ. ಮ್ಯಾಕ್ಸಿಮಮ್ ಅಂದರೆ ನಾವು ನೈಟ್ ಒನ್ ಡೇ ನಿದ್ದೆಗೆಡ್ಬೋದು ಅಷ್ಟೇ, ಅದ್ರ ಮೇಲೆ ಅಂತೂ ಆಗಿಲ್ಲ. ನಿನ್ನೆ ಡೇ ಟೈಮ್ ಕೂಡ ಮಲಗಿಲ್ಲ ನಾನು, ಯಾಕಂದರೆ ಅನ್ಲೋಡ್ ಮಾಡಿಸಿ ಮತ್ತೆ ಸಾಯಂಕಾಲ ಹೋಗಿ ಲೋಡು ನಿನ್ನೆನೇ ಮಾಡಿದ್ದೀನಿ. ಹಂಗಾಗಿ ನೋಡೋಣ, ಇವತ್ತು ಖಾಲಿ ಆಗಿಲ್ಲ ಅಂದರೆ ಏನಾಗಲ್ಲ. ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡೋದು ಆರಾಮಾಗೆ. ನಾಳೆ ಹೋಗಿ ಖಾಲಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಊರಿಗೆ ಬಂದು ಒಂದಿನ 2 ದಿನ ಇದ್ದು ಏನಾದರೂ ಲೋಡ್ ಮಾಡ್ಕೊಂಡು ಮತ್ತೆ ಬರೋಣ. ನೋಡೋಣ, ಬನ್ನಿ, ಜರ್ನಿ ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ಚಿಕ್ಕೋಡಿಲಿದ್ದೀವಿ ನಾವು, ಸುಮಾರು ಇಲ್ಲಿಂದ ಇನ್ನು ಬೆಳಗಾಮೆ ಒಂದು 80 ಕಿಲೋಮೀಟ್ರ್ ಇದೆ. ಅತ್ಲಾಗೆ ದುರ್ಗ 380, ಅತ್ಲಾಗೆ ಇನ್ನೊಂದು 400-500 ಕಿಲೋಮೀಟ್ರ್ ಹೋಗೋದಿದೆ ಪಾವಗಡಕ್ಕೆ. ಬನ್ನಿ, ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದೇ ಪೆಟ್ರೋಲ್ ಬಂಕ್ ಹತ್ರ ರಾತ್ರಿ ಮಲಗಿದ್ದು ನಾವು. ಇವಾಗ ಇಲ್ಲಿಂದ ಬಿಡ್ತಾಯಿದ್ದೀನಿ, ಅಂದರೆ ಇಲ್ಲಿ ಸ್ವಲ್ಪ ಸೇಫ್ಟಿ ಇರುತ್ತೆ, ಹಂಗಾಗಿ ಇಲ್ಲೇ ಮಲಗೋದು. ಇಲ್ಲಿ 2 ಕ್ಯಾಂಟರ್ ನಿಂತಿದ್ದಾವಲ್ಲ ಕಂಟೈನರು, ಇವು ಬಂದು ಹಿರಿಯೂರು ಅಬೀಬ್ ಸಾಲ್ವೆಂಟ್ನ ಗಾಡಿಗಳು. ಅಲ್ಲಿಂದ ಆಯಿಲ್ ತುಂಬ್ಕೊಂಬರ್ತಾರೆ ಅವರು, ಸನ್ಪ್ಯೂರ್ ಆಯಿಲ್ನು, ಸೂರ್ಯಕಾಂತಿ ಎಣ್ಣೆನ ತುಂಬ್ಕೊಂಬರ್ತಾರೆ. ಎಲ್ಲಿಗೆ ತುಂಬ್ಕೊಂಬರ್ತಾರೆ ಅಂದರೆ ಎಲ್ಲ ಕಡೆ ಅವರು ಅಂಗಡಿಗಳಿಗೆ, ಅದಕ್ಕೆ ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋದರೆ ಮುಗೀತು, ಅಲ್ರಿ ಮತ್ತೆ ರೈಟ್ ತೊಗೊಬೇಕು. ನೋಡಿ ರೈಟ್ ಸೈಡಲ್ಲಿ ಇಲ್ಲೆಲ್ಲ ಬೆಟ್ಟ ಗುಡ್ಡ ಕಾಣ್ತಾಯಿತ್ತಲ್ಲ, ಇದೆಲ್ಲ ಒಂಥರ ಚಿಕ್ಕೋಡಿ ಸುತ್ತ ಬೆಟ್ಟ ಗುಡ್ಡ ಇದ್ದಾವೆ. ಚಿಕ್ಕೋಡಿ ಸೆಂಟ್ರಲ್ಲಿ ತೊಗ್ಗಲ್ಲಿದೆ ಊರು, ಹಂಗಾಗಿ ಸುತ್ತ ಎಲ್ಲಿ ನೋಡಿದ್ರೂ ನೀವು ಗುಡ್ಡ ಕಾಣುತ್ತೆ. ನೀವು ಚಿಕ್ಕೋಡಿಗೆ ಯಾವ ಕಡೆಯಿಂದ ಬಂದ್ರೂ ಡೌನ್ ಇಳಿಸ್ಕೊಂಡೇ ಬರಬೇಕು, ಚಿಕ್ಕೋಡಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಪ್ಪ ಹತ್ತಿಸ್ಕೊಂಡೇ ಹೋಗಬೇಕು, ಅಂದರೆ ಘಾಟ್ ಥರ ಸಿಗುತ್ತೆ ಸ್ವಲ್ಪ ಸ್ವಲ್ಪ. ನೋಡಿ ಈ ರೋಡಲ್ಲಿ ಸ್ವಲ್ಪ ದೂರ ಮುಂದೆ ಹೋದ್ರೆ ಮತ್ತೆ ರೈಟ್ ತೊಗೊಬೇಕು. ನೋಡಿ ಮರಗಳೆಲ್ಲ ಚೆನ್ನಾಗಿದ್ದಾವೆ, ನೆಳ್ಳೆಲ್ಲ ಚೆನ್ನಾಗಿರುತ್ತೆ. ಬಟ್ ಆ್ಯಕ್ಚುಲಿ ನಿನ್ನೆಯಿಂದ ಬಿಸಿಲು ಕಾಯ್ತಾ ಇಲ್ಲ, ಇಲ್ಲೆಲ್ಲ ತಂಪಾಗೈತೆ. ನೋಡ್ಬೇಕು ಮುಂದೆ ಹೋಗ್ತಾ ಹೋಗ್ತಾ ಏನು ಬಿಸಿಲು ಕಾಯುತ್ತೆ ಎಲ್ವೋ ಗೊತ್ತಿಲ್ಲ. ನಮ್ಮೂರ ಸೈಡು ಕೂಡ ಎಲ್ಲ ಮಳೆ ಬರ್ತಾಯಿತ್ತಂತೆ, ಫೋನ್ ಮಾಡಿದಾಗ ಹೇಳಿದ್ರು ಮನೇಲಿ. ಇಲ್ಲಿ ಮುಂದೆ ಇನ್ನೊಂದು ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ ಕೂಡ ಫುಲ್ ಸೇಫ್ಟಿ ಇರುತ್ತೆ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಅಲ್ಲಿ ಕೂಡ ನಾವು ಎಷ್ಟೋ ಸಾರಿ ನಿಲ್ಸಿ ಮಲ್ಕೊಂಡಿದ್ದೀವಿ. ಅಲ್ಲಿ ಕೂಡ ಫ್ರೀ ವಾಟ್ರ್ ಫಿಲ್ಟರ್ ವಾಟ್ರ್ ಸಿಗುತ್ತೆ, ಅದರ ಕುಡಿಯೋ ನೀರೆಲ್ಲ ಅಲ್ಲೇ ಇಟ್ಕೊಳೋದು ನಾವು. ಫಿಲ್ಟರ್ ನೀರಿಂದು ಪ್ಲಾಂಟೇ ಹಾಕಿದ್ದಾರೆ, ಅದೆಲ್ಲ ಫ್ರೀ ಇರುತ್ತೆ, ಅಂದರೆ 1 ರೂಪಾಯಿ ದುಡ್ಡು ಕೊಡೋಂಗಿಲ್ಲ, ಫ್ರೀ ಎಷ್ಟು ಬೇಕಾದರೂ ನೀರು ಇಟ್ಕೊಂಬರ್ಬೋದು, ಆ ಥರ ಇದೆ. ನೈಟ್ ಪೂರ್ತಿ ಸಖತ್ತಾಗಿ ನಿದ್ದೆ ಆಯಿತು, ಅಂದರೆ 12 ಗಂಟೆ ಆಗಿತ್ತು ನಾನು ನಿಲ್ಸಿ ಮಲಗಿದಾಗ, 12:30 ಅನಿಸುತ್ತೆ, ಟೈಮ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾಯಿತ್ತಲ್ಲ, ಇದೇ ಪೆಟ್ರೋಲ್ ಪಂಪ್, ಅದೇ ಫಿಲ್ಟ್ರ್ ಪ್ಲಾಂಟು. ಯಾವ 24x7 ಓಪನ್ನೇ ಇರುತ್ತೆ, ನಾವು ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ನೀರು ಇಟ್ಕೊಂಬರ್ಬೋದು. ಅಲ್ಲಿ ಮರಗಳ ಹತ್ರ ನೋಡಿ, ಅಲ್ಲಿ ರೈಟ್ ತೊಗೊಬೇಕು, ಅಲ್ಲಿ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿಂದ ರೈಟ್ ತೊಗೊಬೇಕು. ಸೀದಾ ಹೋದ್ರೂ ಟೋಲ್ ಹತ್ರ ಹೋಗುತ್ತೆ, ಬಟ್ ಅದು ಲೆಂತ್ ಜಾಸ್ತಿ ಆಗುತ್ತೆ, 1.5 ಕಿಲೋಮೀಟ್ರ್ ದೂರ ಆಗುತ್ತೆ. ಮತ್ತು ಸಿಂಗಲ್ ರೋಡ್ ಜಾಸ್ತಿ, ಅಂದರೆ ಟೋಲ್ವರೆಗೂ ಸಿಂಗಲ್ ರೋಡಲ್ಲೇ ಹೋಗಬೇಕು. ಹಿಂಗಾದರೆ ರೈಟ್ ತೊಗೊಂಡ್ರೆ ಇಲ್ಲಿ ಒಂದು 25 ಕಿಲೋಮೀಟ್ರು, ಒಂದು 30 ಕಿಲೋಮೀಟ್ರ್ ಲೆಕ್ಕಕ್ಕೆ ಹೈವೇ ಸಿಗುತ್ತೆ, ಅಂದರೆ ಸಿಂಗಲ್ ರೋಡ್ ಸಿಗುತ್ತೆ. ಆಮೇಲೆ ಒಂದು 15 ಕಿಲೋಮೀಟ್ರ್ ಹೈವೇ ಸಿಗುತ್ತೆ. ಅಂದರೆ ಈ ರೋಡ್ ಇವಾಗ ಮಾಡಿದ್ದಾರೆ, ತಾರೆಲ್ಲ ಹಾಕಿ. ಮೊದಲು ಹೋದ ವರ್ಷ ಮಳೆ ಬಂದಾಗ ಫುಲ್ಲು ಖರಾಬ್ ಆಗೋಗಿತ್ತು ರೋಡು, ಹಂಗಾಗಿ ನಾವು 5 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅದೇ ರೋಡಲ್ಲಿ ಬರ್ತಾ ಇದ್ವಿ. ನೋಡಿ ಇವಾಗ ಘಾಟ್ ಹತ್ತಿಸ್ತಾ ಇದ್ದೀವಿ ನಾವು, ಇದೊಂಥರ ಫುಲ್ಲು ಅಪ್ ಇದೆ. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ರೈಟ್ ಸೈಡಲ್ಲಿ ಬೆಟ್ಟ ಗುಡ್ಡಗಳು ಅಂತ, ಅದೇ ಗುಡ್ಡಗಳನ್ನ ಇವಾಗ ಹತ್ತಿಸ್ಕೊಂಡು ಹೋಗ್ತಾ ಇರೋದು ನಾವು. ಇಲ್ಲಿಂದ ಸ್ವಲ್ಪ ಒಂದು 1 ಕಿಲೋಮೀಟ್ರಷ್ಟು ಬರೀ ಅಪ್ಪೇ ಸಿಗುತ್ತೆ ನಮಗೆ,
ಒಂದು ಕಿಲೋಮೀಟರ್ ಅಷ್ಟು ದೂರ ಎರಡೇ ಗೇರಲ್ಲಿ ಗಾಡಿ ಹೋಗುತ್ತೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಳಗಾಂ ರೀಚ್ ಮಾಡಿ ಟಿಫನ್ ಮಾಡಿಕೊಂಡು ಹೋಗೋಣ. ಆಲ್ರೆಡಿ 8:30 ಆಗಿದೆ, ಟಿಫನ್ ಇನ್ನೂ ಮಾಡಿಲ್ಲ ನಾನು. ಯಾಕಂದರೆ ಇವಾಗ ತಾನೇ ಎದ್ದು ಬಂದೆ. ಅಲ್ಲೆಲ್ಲಾದರೂ ಹೋಗಿ ನೋಡೋಣ, ಮಸಾಲ ಪರೋಟ ತಿನ್ನಬೇಕು ಅನ್ನಿಸ್ತಾ ಇದೆ ಲಕ್ಷ್ಮೀ ಡಾಬ್ದಲ್ಲಿ, ಅಲ್ಲೇ ಹೋಗಿ ಟಿಫನ್ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನೋಡಿ ಇಲ್ಲೆಲ್ಲ ಗಾಡಿಗಳು ಕೆಳಗೆ ಹೋಗಿದ್ದಾವೆ, ಸ್ವಲ್ಪ ಡೇಂಜರ್ ಪ್ಲೇಸು ನೋಡಿ, ಇಲ್ಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ ಅದು ಅಡ್ಡ ಹಾಕಿರೋದು ಕಬ್ಬಿಣದ್ದು. ಎಲ್ಲ ಗಾಡಿಗಳು ಹೋಗಿದ್ದಾವೆ ಆಲ್ರೆಡಿ ಕೆಳಗಡೆ. ನೋಡಿ ಇಲ್ಲಿಗೆ ಘಾಟ್ ಮುಗೀತು. ನೀವು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಎಲ್ಲಿ ನೋಡಿದ್ರು ಬರೀ ಬಿಸಿಲಿಗೆ ಗಿಡಗಳೆಲ್ಲ ಹುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ ಈ ಕಡೆ ಸೈಡು. ಅಲ್ಲಲ್ಲಲ್ಲಿ ಮಾತ್ರ ಹಸಿರುಗಿದೆ ಅಷ್ಟೇ ಗಿಡಗಳು, ಯಾವುದೋ ಒಂದು ಗಿಡ ನೋಡಿ ಆ ಕಡೆಯಿಂದ ಫುಲ್ ಡೌನ್ ಸಿಗುತ್ತೆ ನಮಗೆ, ಇಲ್ಲಿ ಮಾತ್ರ ಅಪ್ಪು ನೋಡಿ. ಅದೆಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಇವಾಗ, ಅವನ್ನೆಲ್ಲ ಹತ್ತಿಸ್ಕೊಂಡು. ಇವಾಗ ನಾವು ಆ ಗಿಡ ಬೆಟ್ಟಗಳು ಗುಡ್ಡಗಳು ನೋಡಿ ಎಷ್ಟು ಬರಡಾಗಿದ್ದಾವೆ ಅಂತ, ಒಂಥರ ಏನು ಇದ್ದಿಲ್ದಂಗೆ ಐತೆ. ಈ ಗೌರ್ಮೆಂಟ್ ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಾಡ್ತಾರೆ. ಆಪೋಸಿಟ್ ಆಪೋಸಿಟ್ಟು ನೋಡಿ ಎಷ್ಟು ಫಾಸ್ಟಾಗಿ ಓಡಾಡ್ತಾವೆ ಗಾಡಿಗಳಂದರೆ, ಡೌನಲ್ಲಿ ಅಷ್ಟು ಜೋರಾಗಿ ಹೋಗ್ತಾವಲ್ಲ. ಫ್ರೆಂಡ್ಸ್ ಇದೇ ಲಕ್ಷ್ಮೀ ಡಾಬಾ. ಲಕ್ಷ್ಮೀ ಡಾಬ್ದಲ್ಲಿ ಆಲ್ರೆಡಿ ಟಿಫನ್ ಕೂಡ ಆಗೋಯಿತು, ಮೊಬೈಲ್ ಚಾರ್ಜಿಗೆ ಹಾಕಿ ಹೋಗಿದೆ ಟಿಫನ್ ಮಾಡೋಕ್ಕೆ. ಇವಾಗ ಬಂದು ಮಸಾಲ ಪರೋಟ ತಿಂದೆ ನಾನು. ಮಸಾಲ ಪರೋಟ ಅಂದರೆ ನನಗೆ ಫೇಮಸ್ಸು. ಆ ಡಾಬಾನೂ ಅಷ್ಟೇ, ಎಷ್ಟು ಒಳ್ಳೆ ಡಾಬಾ ಅಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಊಟ ಸಿಗುತ್ತೆ ಅಲ್ಲಿ. ಮೋಸ್ಟ್ ಆಫ್ ಆಲ್ ಈ ಲೈನ್ ಓಡಾಡೋರಿಗೆಲ್ಲ ಅದು ಡಾಬಾ ಗೊತ್ತಿರುತ್ತೆ. ಮೋಸ್ಟ್ ಆಫ್ ಆಲ್ ಜಾಸ್ತಿ ಜನ ಇಲ್ಲಿ ಊಟ ಮಾಡ್ತಾರೆ ನನ್ನ ಪ್ರಕಾರ. ನಾವು ಯಾವಾಗ ಬಂದರೂ ನೈಟ್ ಹೊತ್ತು ಊಟದ ಟೈಮಿಗೆ ಬಂದ್ರಂತೂ ನಾವು ಇಲ್ಲೇ ಊಟ ಮಾಡೋದು ಯಾವಾಗಲೂ. ಊಟ ಮಾತ್ರ ಸಖತ್ತಾಗಿರುತ್ತೆ, ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಾಗಿದೆ ಊಟ ಅಲ್ಲಿ. ನೋಡಿ ಫ್ರೆಂಡ್ಸ್, ನಾವು ಫೈನಲಾಗಿ ಇವಾಗ ಆಲ್ರೆಡಿ ಬೆಳಗಾಂ ರೀಚ್ ಮಾಡಿದ್ದೀವಿ. ಟೈಮ್ ಬಂದು 10:30 ಆಗಕ್ಕೆ ಬಂದಿದೆ, ಅಂದರೆ ನಿಧಾನಕ್ಕೆ ನಿಧಾನಕ್ಕೆ ಬರ್ತಾಯಿದ್ದೀನಿ ನಾನು. ಟಿಫನ್ ಮಾಡೋಕ್ಕೆ ಒಂದು 1/2 hour ಲೇಟ್ ಆಯಿತು, ಮತ್ತು ಬಿಸಿಲು ಜಾಸ್ತಿ, ಇಲ್ಲಾಗಲೇ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಐತೆ. ಹಂಗಾಗಿ ಓವರ್ಲೋಡ್ ಇರೋದ್ರಿಂದ ಭಾಳ ಹುಷಾರಾಗಿ ಓಡಿಸ್ಬೇಕು ಗಾಡಿನ. ಆರಾಮಾಗಿ ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಏನಿಲ್ಲ, ಜೋರಾಗಿ ಹೋಗೋ ಅವಶ್ಯಕತೆಯೂ ಇಲ್ಲ ನಮಗೆ. ಅಂದರೆ ಇದು ಫುಲ್ಲು ಡೌನ್ ಇದೆ ನೋಡಿ, ಗಾಡಿ 80 ಹೋಗೋದು. ನಾವು ಎಷ್ಟು ನಿಧಾನಕ್ಕೆ ಹೋಗ್ತೀವಿ ಅಂದರು ಎಕ್ಸಿಲೇಟರ್ ಮೇಲೆ ಕಾಲೇ ಇಟ್ಟಿಲ್ಲ ನಾನು, ಬಟ್ ಗಾಡಿ ನೋಡಿ 80 ಹೋಗ್ತಾ ಇದೆ ಸ್ಪೀಡು. ಯಾಕಂದರೆ ಬೆಳಗಾಂ ಬೈಪಾಸ್ ಪೂರ್ತಿ ಬರೀ ಡೌನೇ ಸಿಗುತ್ತೆ, ಇಲ್ಲಂತೂ ಸಿಕ್ಕಾಬಿಟ್ಟೆ ಡೌನು ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಗಾಡಿ 80 ಹೋಗುತ್ತೆ ಅಂತ. ಈ ರೋಡಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ ಜನ, ಭಾಳ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗಬೇಕು. ಮತ್ತು ಬೈಕವರಂತೂ ಅಡ್ಡಡ್ಡನೇ ಬರ್ತಿರ್ತಾರೆ, ಅದಕ್ಕೆ ನಾನು ಪೂರ್ತಿ ರೈಟ್ ಸೈಡ್ಗೆ ಹಾಕ್ಕೊಂಡ್ಬಿಟ್ಟಿರ್ತೀನಿ ಗಾಡಿನ. ಲೆಫ್ಟ್ ಸೈಡ್ಗಂತೂ ಹೋಗೋದೇ ಇಲ್ಲ ನೋಡಿ. ಎಷ್ಟು ದೊಡ್ಡ ಧ್ವಜದ ಕಂಬ ಇದೆ ಇಲ್ಲಿ, ಯಾವಾಗಲೂ ಇಂಡಿಯನ್ ಫ್ಲಾಗ್ ಹಾರಿಸ್ತಾ ಇದ್ರು, ಇವಾಗ ಯಾಕೋ ತೆಗ್ದಿದ್ದಾರೆ. ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಇಂಡಿಯನ್ ಫ್ಲಾಗ್ ಆಡೋದು ಎಷ್ಟು ಚೆನ್ನಾಗಿ ಕಾಣೋದು ಅದು ಫಸ್ಟ್ಗೆ. ಬಟ್ ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ, ಯಾಕೆ ಏನು ಅನ್ನೋದು ಗೊತ್ತಿಲ್ಲ ನನಗೂ. ಬಟ್ ಯಾವ್ದಾನ ಸ್ವತಂತ್ರ ದಿನಾಚರಣೆ ದಿನ ಮಾತ್ರ ಹಾರಿಸ್ತಾರೆ ಅನ್ನೋದು ಗೊತ್ತಿಲ್ಲ ನೋಡಿ. ಆಲ್ರೆಡಿ ಬೆಳಗಾಂ ಡೌನಲ್ಲಿ ಇದ್ದೀವಿ. ಈ ಆಕ್ಸಿಡೆಂಟ್ ಅಂತೂ ಪಕ್ಕ ನಿದ್ಗಣ್ಣಲ್ಲೇ ಆಗಿರೋದು, ಇದು ಫುಲ್ ಅಪ್ ಇದೆ. ಅಪ್ಪಲ್ಲಿ ಹೆಂಗೆ ಹೋಗಿ ಲೆಫ್ಟಿಗೆ ಬಿಡೋಕೆ ಬರುತ್ತೆ ಗಾಡಿನ, ಪಕ್ಕ ನಿದ್ದೆಗಣ್ಣಲ್ಲೇ ಹೋಗಿಬಿಟ್ಟಿರೋದು. ಆ ಕಡೆಯಿಂದ ಫುಲ್ ಅಪ್ ಇದೆ ಗಾಡಿ, ಮ್ಯಾಕ್ಸಿಮಮ್ ಅಂದರೆ ಸ್ಪೀಡ್ ಅಂದರೆ 30 ಮೇಲೆ ಹೋಗೋದೇ ಇಲ್ಲ ಆ ಕಡೆಯಿಂದ. ಈ ಕಡೆಯಿಂದ ಫುಲ್ ಡೌನ್ ಇದೆ ನೋಡಿ, ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ ಗೋಸ್ಲೋ ಅಂತ. ನಾವು ನಿಧಾನಕ್ಕೇನೆ ಹೋಗ್ತಾ ಇರೋದು. ಆ ಗಾಡಿ ಮಾತ್ರ ಪಕ್ಕ 99 100% ನಿದ್ದೆಗಣ್ಣಲ್ಲೇ ಹೋಗಿಬಿಟ್ಟಿರೋದು ಅವ್ನು ಲೆಫ್ಟ್ ಸೈಡ್ಗೆ. ಇದು ಫುಲ್ಲು ಡೌನ್ ಇದೆ, ಇದೊಂದೇ ಅಷ್ಟು ಹೆವಿ ಡೌನ್ ಇರೋದು. ಇದು ಬಿಟ್ಟು ನೆಕ್ಸ್ಟ್ ಯಾವುದು ಅಷ್ಟೊಂದು ಡೌನ್ ಇರೋದು ಸಿಗೋಲ್ಲ. ಇಲ್ಲಿಗೆ ಘಾಟ್ ಸೆಕ್ಷನ್ ಎಲ್ಲ ಮುಗೀತದೆ, ಇಲ್ಲಿನ ಸ್ವಲ್ಪ ಪರವಾಗಿಲ್ಲ ರೋಡು, ಆರಾಮಾಗಿ ಗಾಡಿ ಓಡುತ್ತೆ ನೋಡಿ. ಫ್ರೆಂಡ್ಸ್ ಇದು ಸೇಮ್ ಕೂಡಲ್ ಸಂಗಮದಲ್ಲಿ ಹೆಂಗೈತೋ ಹಂಗೆ ಐತೆ, ಬಟ್ ಏನು ಅದೇನು ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ. ಯಾವಾಗನೋ ಒಂದಿನ ಹೋಗಿ ನೋಡಬೇಕಲ್ಲಿ ಗಾಡಿ ನಿಲ್ಲಿಸೋಗಿ. ಸೇಮ್ ಕೂಡಲ್ ಸಂಗಮದಲ್ಲಿ ಬಸವಣ್ಣವ್ರು ಧ್ಯಾನ ಮಾಡ್ತಿದ್ದು ಜಾಗ ಕೂಡ ಹಂಗೆ ಇರೋದು, ಸುತ್ತ ನೀರೆಲ್ಲ ತುಂಬಿಕೊಂಡಿದೆ. ಇವಾಗ ಅದೇ ಥರ ಅಂಡರ್ ಪಾಸ್ ಥರ ಮಾಡಿದಾರಂತಾರೆ, ದೊಡ್ಡದಿದ್ದು ಟನಲ್ ಥರ ಕಟ್ಟಿ. ಫೈನಲ್ ಕಿತ್ತೂರು ರೀಚ್ ಆಗಿದ್ದೀವಿ. ಇದೇ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಆಳ್ತಿದ್ದು ಇದೇ ಊರೇ. ಇಲ್ಲೇ ಕೋಟೆ ಇದೆ ಒಳಗಡೆನೇ, ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ನಾನು ಭಾಳ ದಿನ ಆಯಿತು, ಯಾವಾಗೋ ಒಂದು 3 ಕೆಳಗೆ ಹೋಗಿದ್ದಷ್ಟೇ, ಅವಾಗಿಂದ ಮತ್ತೆ ಹೋಗಿಲ್ಲ. ರಾಯಣ್ಣನ ಸಮಾಧಿ ಹತ್ರ ಮಾತ್ರ ಒಂದು 2-3 ಹೋಗಿದ್ದೀನಿ. ಈ ಮುರಾರ್ಜಿ ದೇಸಾಯಿ ಬುಕ್ಸು ಸ್ಕೂಲ್ ಬುಕ್ಸ್ ಲೋಡ್ ಮಾಡ್ತೀವಿ ನಾವು, ಆ ಟೈಮಲ್ಲಿ ಅದೇ ರೋಡಲ್ಲಿ ಹೋಗಬೇಕಾಗುತ್ತೆ ಹಳ್ಳಿಗಳ ಮೇಲೆ. ಆವಾಗ ಬೇಕಾದಷ್ಟು ಸರಿ ಹೋಗಿದ್ದೀನಿ ನಾನು ಸಮಾಧಿ ಹತ್ರ. ನೆಕ್ಸ್ಟ್ ಟೈಮ್ ಯಾವಾಗ ಹೋದರೂ ನಿಮ್ಗೆ ಪಕ್ಕ ತೋರಿಸ್ತೀನಿ.
ನಾನು ಅವಾಗ ಹೋದಾಗ ಇನ್ನೂ ಇದು ವೀಡಿಯೋ ಮಾಡೋ ಸ್ಟಾರ್ಟ್ ಮಾಡಿರಲಿಲ್ಲ, ಮಾಡಿರೋದು ಇವಾಗಲ್ವಾ. ಹಂಗಾಗಿ ನೆಕ್ಸ್ಟ್ ಯಾವಾಗ ಹೋದ್ರೂ ತೋರಿಸ್ತೀನಿ ನಿಮಗೂ ಕೂಡ. ಈ ಲೈನಲ್ಲಿ ಅದ್ರ ಜೊತೆ ಇಲ್ಲೊಂದು ಡಾಬಾ ಇದೆ, ಇದು ಫೇಮಸ್ ಡಾಬಾ, ಮುಲ್ಲ ಡಾಬಾ ಅಂತ. ನೋಡಿ ಎಷ್ಟು ಗಾಡಿ ನಿಂತ್ಕೊಂತಾವೆ ಅಂದರೆ ಈ ಡಾಬ್ದ ಹತ್ರ ನೋಡಿ, ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ ಅಂದರೆ ಅಷ್ಟು ದೊಡ್ಡ ಪಾರ್ಕಿಂಗ್ ಇದೆ ಆ ಕಡೆ ಸೈಡಲ್ಲಿ. ಈ ಕಡೆ ಎಲ್ಲ ರೋಡ್ ಸೈಡಲ್ಲಿ ಅಲ್ಲಿವರೆಗೂ ಗಾಡಿ ನಿಂತ್ಕೊಂಡಿದ್ದಾವೆ ನೋಡಿ. ಈ ಡಾಬ್ ಅಂತೂ ಸಖತ್ ಫೇಮಸ್ ಡಾಬಾ, ಅಂದರೆ ಲಕ್ಷ್ಮೀ ಡಾಬಾಗಿಂತ ಇದು ಫೇಮಸ್ ಡಾಬಾ, ಅಷ್ಟು ಗಾಡಿಗಳು ಇರ್ತವೆ ಇಲ್ಲಿ ಯಾವಾಗೂ. ಬಿಸಿಲು ಜಾಸ್ತಿ ಇರೋದ್ರಿಂದ ಗಾಡಿನ ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ, ಓಡ್ಸೋಕ್ಕಾಗ್ತಾ ಇಲ್ಲ ಅಂತ. ಮತ್ತು ಇಲ್ಲಿ ನೋಡಿ ಪಕ್ಕದಲ್ಲಿ ಗಾಡಿಯವ್ರು ಅಡುಗೆ ಮಾಡ್ತಾಯಿದ್ದಾರೆ, ಮರದ ಕೆಳಗೆ ನಿಲ್ಲಿಸಿದ್ದೆ, ಅವರು ಪಕ್ಕದಲ್ಲಿ ಬಂದು ನಿಲ್ಲಿಸ್ಕೊಂಬಿಟ್ಟು ಅವ್ರ ಪಾಡಿಗೆ ಅವ್ರು ಅಡುಗೆ ಮಾಡ್ಕೊತಾ ಇದ್ದಾರೆ. ಅಡುಗೆ ಮಾಡೋದ್ರಿಂದ ಭಾಳ ಒಳ್ಳೆಯದು ಗಾಡೀಲಿ, ಖರ್ಚು ಕಮ್ಮಿ ಆಗುತ್ತೆ. ನಾವು ಮೊದಲು ಮಾಡ್ತಾಯಿದ್ವಿ, ಇವಾಗ ಮಾಡ್ತಾಯಿಲ್ಲ ಅಷ್ಟೇ. ನೋಡಿ ಇದೇ ಮರದ ಕೆಳಗೆ ಗಾಡಿ ನಿಲ್ಲಿಸಿದ್ದು, ಚೆನ್ನಾಗಿದೆ ನೆರಳು, ಸಖತ್ತಾಗೈತೆ ನೆರಳು. ಸುಮ್ಮನೆ ಕೆಳಗೋಗಿ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆ ಅವ್ರಿಗೂ ಬೇಜಾರಾಗ್ತಾರೆ ಅಂತ. ಟೈಮ್ ಬಂದು ಇವಾಗ 2:30 ಆಗಕ್ಕೆ ಬಂದಿದೆ ಆಲ್ರೆಡಿ. ಇಷ್ಟದಿಲ್ಲೇ ಡಾಬ್ದ ಹತ್ರ ಸೈಡ್ಗೆ ಹಾಕಿದ್ದೆ ಗಾಡಿನ, ಅವ್ರು ಅಡುಗೆ ಮಾಡ್ತಾಯಿದ್ರಲ್ಲ ಅದೇ ಜಾಗದಲ್ಲಿ, ಇವಾಗ ತಾನೇ ಬಿಡ್ತಾ ಇದ್ದೀನಿ ಇನ್ನು. ಅಂದರೆ ಬೆಳಿಗ್ಗೆ ನಾನು ಗಾಡಿ ನಿಲ್ಲಿಸಿದ 11 ಗಂಟೆಗೆ, ಇವಾಗ ಬಂದು 2:30 ಆಗಿದೆ, ಅಂದರೆ 4.5 ಅವರು. ಅದರಲ್ಲಿ 1 ಅವರ್ ಟೈಮ್ ಪಾಸ್ ಮಾಡಿದ್ದೀನಿ, ಇನ್ನು 3 ಅವರ್ ಒಳ್ಳೆ ನಿದ್ದೆ ಮಾಡ್ಕೊಂಬಿಟ್ಟೆ, ಸಖತ್ತಾಗಿ ನಿದ್ದೆ ಬಂತು. ಯಾಕಂದರೆ ಫುಲ್ಲು ಮರದ ಕೆಳಗೆ ಗಾಡಿ ಇತ್ತು, ಗಾಡಿಗೂ ನನಗೂ ಪೂರ್ತಿ ನೆರಳಿತ್ತು, ಹಂಗಾಗಿ ಸಖತ್ ನಿದ್ದೆ ಆಗೋಯಿತು. ಇವಾಗ ಏನಿಲ್ಲ, ನಾನ್ ಸ್ಟಾಪಾಗಿ ನಮ್ಮ ಊರು ಮುಟ್ಟೋವರೆಗೂ ಹೋಗ್ತಾ ಇರೋದೆ, ಯಾಕಂದರೆ ಇವತ್ತು ನೈಟು ಊರಲ್ಲಿ ಸ್ಟೇ ಆಗೋ ಪ್ಲ್ಯಾನ್ ಇದೆ, ಚಳ್ಕೆರೆ ಮೇಲೆ ಪಾವು ಗಡುಕೋಬೋದು. ಹಂಗಾಗಿ ಏನು ಅವ್ರು ಎಷ್ಟೊತ್ತಿ ಖಾಲಿ ಮಾಡಿದ್ರು, ಬೆಳಿಗ್ಗೆ 7-8 ಗಂಟೆ ಮೇಲೆ ಖಾಲಿ ಮಾಡೋದು. ನೋಡೋಣ, ನಾವು ಇವತ್ತು ನೈಟ್ ಊರಿಗೆ ಹೋಗ್ಬಿಟ್ಟು ಮಲಗಿಬಿಟ್ರೆ, ಮಾರ್ನಿಂಗ್ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಎದ್ದು ಬಿಟ್ಬಿಟ್ಬಿಟ್ರೆ ಒಂದು 6-7 ಗಂಟೆಗೆಲ್ಲ ಅನ್ಲೋಡಿಂಗ್ ಪಾಯಿಂಟಲ್ಲಿ ರೀಚ್ ಆಗ್ತೀವಿ. ಹಂಗಾಗಿ ಮನೇಲಿ ಸ್ಟೇ ಆಗೋ ಪ್ಲ್ಯಾನ್ ಇದೆ, ನೋಡೋಣ ಇನ್ನು ಮುಂದೆ ಹೋದ್ಮೇಲೆ ಏನೇನು ತಲೆ ಓಡುತ್ತೋ ಹಂಗಾಗಿ ಮಾಡ್ತಾ ಇರೋದು. ಇವಾಗ ಧಾರವಾಡ ರೀಚ್ ಮಾಡಿದ್ದೀವಿ, ಅಂದರೆ ಧಾರವಾಡ ಟೋಲ್, ಸಿಂಗಲ್ ರೋಡ್ ಟೋಲು. ಈ ಬ್ರಿಡ್ಜ್ ನೋಡಿ, ಬಿ ಡೇಂಜರಸ್ ಬ್ರಿಡ್ಜ್ ಇದು, ಕರೆಕ್ಟಾಗಿ 2 ಗಾಡಿ ಪಾಸ್ ಆಗೋಲ್ಲ, ಭಾಳ ಭಯ ಆಗುತ್ತೆ. ನೋಡಿ ಎಷ್ಟೊಂದು ಗಾಡಿ ಆ ಕಡೆ ಈ ಕಡೆ ಟಚ್ ಮಾಡ್ಕೊಂಬಿಟ್ಟಿದ್ದಾರೆ, ಇದಂತೂ ಭಾರಿ ಡೇಂಜರು. ಫುಲ್ ಅಪ್ಪಲ್ ಬೇರೆ ಇದೆ, ಆ ಕಡೆ ಈ ಕಡೆ ನೋಡಿದ್ರೆ ಭಯ ಆಗೋಗುತ್ತೆ, ಅಷ್ಟು ಅಪ್ಪಲ್ಲಿದೆ ಬ್ರಿಡ್ಜು. ಸ್ವಲ್ಪ ಹುಷಾರಾಗಿ ಬರಬೇಕು. ನಾವಂತೂ ರೆಗ್ಯುಲರಾಗಿ ಓಡಾಡೋರು, ನಮ್ಗೆ ಗೊತ್ತು ಆ ಬ್ರಿಡ್ಜ್ ಬಗ್ಗೆ, ನಾವು ಸ್ಲೋ ಮಾಡ್ಕೊಂಬಿಡ್ತೀವಿ. ಹೊಸದಾಗಿ ಬರೋಂಥವ್ರು ಮಹಾರಾಷ್ಟ್ರ ಗಾಡಿಯವರು ಬಂದು ಬಂದವರೇ ನೋಟ್ಲು ಹೊಡೆದ್ಬಿಟ್ಬಿಡ್ತಾರೆ, ಭಾಳ ಡೇಂಜರ್ ಅದು. ಬೇಕಾದ ಸರಿ ಆಕ್ಸಿಡೆಂಟ್ಗಳೆಲ್ಲ ಆಗಿದ್ದಾವೆ ಅಲ್ಲಿ. ನೋಡಿ ಇದು ಧಾರವಾಡ ಟೋಲು, RTO ಇರ್ತಾನೆ ಅಂದ್ಕೊಂಡೆ ಬಂದೆ, ನನ್ನ ದೃಷ್ಟಿಗೆ ಯಾರೂ ಇಲ್ಲ ಇವತ್ತು, ಡೈರೆಕ್ಟಾಗಿ ಹೋಗ್ತಾ ಇರೋದೆ. RTO ಇದ್ದಿದ್ರೆ ಅಲ್ಲೇ ಸೈಡ್ಗೆ ಹಾಕೊಬೇಕಿತ್ತು, ಬ್ರಿಡ್ಜ್ ಡೌನಲ್ಲಿ ಬ್ರಿಡ್ಜ್ ಇಳಿದ ತಕ್ಷಣ. ಇವತ್ತು ಯಾರೂ ಇಲ್ಲ, ಟೋಲ್ ಪಾಸ್ ಆದಮೇಲೂ ಕೂಡ ಯಾರೂ ಇಲ್ಲ, ಇಲ್ಲಿಗೆ ಕಾಣುತ್ತಲ್ವಾ. ಹಂಗಾಗಿ ನೋಡಿದೆ ಆಲ್ರೆಡಿ ಆ ಕಡೆ ಸೈಡ್ ಟೋಲಲ್ಲಿ ಇದ್ದರೂ ಇರ್ಬೋದು, ಇಲ್ಲಾಂದ್ರೆ ಇರೋಲ್ಲ. ಮೋಸ್ಟ್ ಆಫ್ ಆಲ್ ಆ ಕಡೆ ಇರೋಲ್ಲ, ಅಗ್ಲಾದ ಭಾಳ ಸರಿ ಈ ಕಡೆನೇ ಇರೋದು. ನೋಡೋಣ, ಆ ಕಡೆನೂ ಒಂದೊಂದು ಸರಿ ಇರ್ತಾರೆ, ಗೊತ್ತಾಗುತ್ತೆ ಹೋಗ್ತಾನೆ. ಫಸ್ಟ್ಗೇನೆ ಇದ್ದರೆ ಅಂತೂ ಹೋಗಲೇಬಾರ್ದು ಅವ್ರ ಹತ್ರ, ಒಂದು ಗಾಡಿ ನಿಲ್ಲಿಸ್ದಂಗೆ ಹೊಡ್ಕೊಂಡು ಹೋಗಬೇಕು. ನೋಡಿ ಇಲ್ಲೇ ನಿಂತ್ಕೊತಾ ಇದ್ದೆ RTO, ಇವತ್ತಿಲ್ಲ, ಒಂದು ಗಾಡಿ ನಿಲ್ಲಿಸ್ದಂಗೆ ಹೊಡ್ಕೊಂಡು ಹೋಗ್ಬಿಡ್ಬೇಕು RTO ಮುಂದೆ, ಇಲ್ಲ ಅಂದರೆ ಗಾಡಿಗೆ ಅವ್ರಿಗಿನ ಹಿಂದೆನೇ ಸೈಡ್ಗೆ ಹಾಕೊಂಡು ನಿಲ್ಲಿಸ್ಕೊಂಬಿಟ್ಟಿರ್ಬೋದು. ನೋಡಿ ಫ್ರೆಂಡ್ಸ್, ಹೋಗಿ ಆ ಕಡೆಯಿಂದ ಬರಬೇಕಾದ್ರೆ ಫುಲ್ ಜಾಮ್ ಆಗಿದ್ದ ಕಾರಣ ಇದೇ, ಇದು 2 ಗಾಡಿ ಫುಲ್ ಆಕ್ಸಿಡೆಂಟ್ ಚಿತ್ರನ ಹೋಗಿದ್ದ ನೋಡಿ. ರೋಡಲ್ಲಿ ಡೈಲಿ ಈ ಥರದ್ದು ಒಂದು ಸುಮಾರಂದ್ರೂ 4-5 ಆಕ್ಸಿಡೆಂಟ್ ಅಂತೂ ನೋಡೇ ನೋಡ್ತೀವಿ ನಾವು, ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲ್ಲ. ಹಂಗಾಗಿ ನಾನು ಜಾಸ್ತಿ ಆಕ್ಸಿಡೆಂಟ್ನವೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನೋಡೋಕ್ಕೆ ಒಂಥರ ಮೈಕೈಯೆಲ್ಲ ಜುಮ್ ಜುಮ್ ಅಂತಿರ್ತದೆ, ಹಂಗಾಗಿ ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಈ ರೋಡಂತೂ ಹೆವಿ ಡೇಂಜರ್ ರೋಡು, ಇಲ್ಲಂತೂ ಎಷ್ಟು ಸಾರಿ ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾನೇ ಇರ್ತೀನಿ, ಇಬ್ಬಳಿ ಸಿಂಗಲ್ ರೋಡು ಭಾಳ ಡೇಂಜರ್ ರೋಡು ಅಂತ. ಈ ರೋಡಲ್ಲಂತೂ ಆಗ್ತಾನೇ ಇರ್ತವೆ, ಡೈಲಿ ಒಂದು ಆಕ್ಸಿಡೆಂಟ್ ಆಗಲಿ ಆಗ್ತಾನೆ ಇರುತ್ತೆ ಫಿಕ್ಸ್ ಆಗಿ, ನಾವು ಆದಷ್ಟು ಹುಷಾರಾಗಿ ಹೋಗ್ಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಓಲ್ವ ಗಾಡಿ ಎಷ್ಟು ಸಖತ್ತಾಗಿದೆ, ನ್ಯೂ ಅಡಿಷನ್ ಇದು. ಅಲ್ಲಿ ಹಿಂದೆ ಕಾಣ್ತಾ ಇರೋಲ್ಲ, ಓಲ್ಡ್ ಗಾಡಿ ಇದು, ಓಲ್ಡ್ ಮಾಡಲು. ಮುಂದೆ ಇರೋದು ಹೊಸದಾಗಿ ಬಿಟ್ಟಿರೋದು, ಅಪ್ಡೇಟೆಡು. ಅಂದರೆ ಇವಾಗೆಲ್ಲ ಲಾಂಚ್ ಮಾಡ್ತಿದ್ದಾರೆ ನಮ್ಮ ಥರ ಕ್ಯಾಂಟ್ರುಗಳು, 10 ವೀಲು, 6 ವೀಲು, 12 ವೀಲು ಎಲ್ಲ ಲಾಂಚ್ ಮಾಡ್ತಾರೆ ನೆಕ್ಸ್ಟ್ ಓಲ್ವೋದು. ನೋಡೋಣ, ಓಲ್ವೋ ಸಖತ್ತಾಗಿರುತ್ತೆ ಗಾಡಿ ಮಾತ್ರ. ನೋಡೋಣ, ನಮ್ಮ ಮನೆ ಬರ್ತಲ್ಲ ಏನಾದರೂ ಓಲ್ವೋ ಅಂತ ಬರ್ದಿದ್ರೆ ತಗೋಣ, ಅದರಲ್ಲೇ ವೀಡಿಯೋ ಮಾಡೋಣ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. ಇಷ್ಟ ತಿಳ್ಕೊಂಡು ಬಂದೆ, ಇದು ನೋಡಿ 3ನೇ ಆಕ್ಸಿಡೆಂಟ್ ಆಗಿರೋದು. ಕಾರೋನಿಗೆ ಹೋಗಿ ಹೊಡೆದಿದ್ದಾನೆ, ಮೋಸ್ಟ್ಲಿ ಗಾಡಿಯವನ್ನು ಹೊಡೆದಿರ್ಬೋದು ಅನ್ಕೊಂತೀವಿ. ಇಲ್ಲ,
ಅಲ್ಲಿ ನಿಂತಿದೆ ಮುಂದೆಗಡೆ ಕಾರು, ಇದಕ್ಕೆ ಬಂದು ಹೊಡೆದಿದ್ದಾನೆ. ನೋಡಿ ಎಷ್ಟು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಈ ಥರ ಅಂತೂ ದಿನಕ್ಕೆ ಎಷ್ಟಾಗ್ಬಿಡ್ತಾವಾಗೂ ನಮಗಂತೂ ನೋಡಿ 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 ಸಾಕಾಗೋಗಿದೆ ರೋಡಲ್ಲಿ. ಇವಾಗ ನೋಡಿ ನಿಮ್ಮ ಮುಂದೆನೇ 3 ಆಕ್ಸಿಡೆಂಟ್ ತೋರಿಸ್ತೆ. ಎಷ್ಟು ಜಸ್ಟ್ ಒಂದು 100 ಕಿಲೋಮೀಟ್ರ್ ಒಳಗಡೆನೆ 3 ಆಕ್ಸಿಡೆಂಟ್ ಆಗಿದೆ. 100 ಅಲ್ಲ 100 200 ಕಿಲೋಮೀಟ್ರ್ ಒಳಗಡೆ ಒಂದು 3-4 ಆಕ್ಸಿಡೆಂಟ್ ಆಗಿದೆ. ಈ ಥರ ರೋಡ್ ತುಂಬ ಎಷ್ಟಾಗ್ತವೆ ಅಂದರೆ ಲೆಕ್ಕನೇ ಮಾಡೋಕ್ಕಲ್ಲ, ಅಷ್ಟಾಗಿರ್ತವೆ. ಅದರಲ್ಲೂ ಮಳೆಯಲ್ಲಂತೂ ಭಾಳ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಆದಷ್ಟು ಮಳೆ ಬಂದಾಗ ಗಾಡಿ ನಿಧಾನಕ್ಕೆ ಓಡಿಸಿ. ಇಷ್ಟದ ಹೇಳ್ಕೊಂಬಂದೆ 4th ಆಕ್ಸಿಡೆಂಟ್ ನೋಡಿ. ಬುಲರ ಗಾಡಿ ರೋಡ್ ಸೈಡ್ಗೆ ಹಂಗೆ ದಬಾಕೊಂಬಿಟ್ಟಿದೆ. ಹಿಂಗೆ ಆಗ್ತಾನೆ ಇರ್ತವೆ, ಈಗ ಏನೂ ಮಾಡೋಕ್ಕಾಗಲ್ಲ. ರೋಡಲ್ಲಿ ನನ್ನ ನೋಡ್ದಂಗೆ ಇವಾಗ 4 ಆಕ್ಸಿಡೆಂಟ್ ಒಂದೇ ದಿನಕ್ಕೆ ಅಂದರೆ ಭಾಳ ಕಷ್ಟ. ಏನು ಮಾಡೋಕ್ಕಲ್ಲ, ಅದು ಓವರ್ ಲೋಡ್ ತುಂಬಿರೋದ್ರಿಂದ ರೋಡ್ಗೆ ಮಾಕೊಂಬಿಟ್ಟಿದ್ದು ಗಾಡಿ. ಅದು ಇವಾಗ ಆಗಿರೋದು ಜಸ್ಟ್ ಆಗಿರೋದು ಸ್ವಲ್ಪ ಮುಂಚೆನೆ. ಇನ್ನೊಂದೇನಂದರೆ ನಮ್ಮದು 10 ಟನ್ ಕೆಪಾಸಿಟಿ ಇದೆ, 18 ಟನ್ ತುಂಬ್ಕೊಂಬರ್ಬೋದು ಆರಾಮಾಗಿ. ಯಾಕಂದರೆ 6-wheel ಗಾಡಿ ನಮ್ಮದು, ಬ್ಯಾಲೆನ್ಸ್ ಇರುತ್ತೆ. ಅದೇ 4-wheel ಬುಲರ್ ಆದವ್ರು ಏನು ಮಾಡ್ತಾರೆ, ಅದಕ್ಕೆ ಇರೋದೇ 1.5 ಟನ್ ಪಾಸಿಂಗು. ಆಕ್ಸಿಡೆಂಟ್ಗಳೆಲ್ಲ ನೋಡಿ ವೀಡಿಯೋ ಮಾಡಿದೆ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೆ ನೋಡಿ. ಆಲ್ರೆಡಿ ಇವಾಗ ಚಳ್ಳಕೆರೆ ಚಿತ್ರದುರ್ಗ ಬೈಪಾಸ್ ರೀಚ್ ಆಗಿದ್ದೀನಿ. ಇಲ್ಲಿಂದ ಇವಾಗ ಲೆಫ್ಟ್ ತೊಗೊಂಬ್ತಾ ಇದ್ದೀನಲ್ಲ, ಈ ಚಳ್ಳಕೆರೆ ರೋಡ್ಗೆ ಹೋಗುತ್ತೆ. ಸೀದಾ ಹೋದರೆ ನಾವು ಬೆಂಗಳೂರು, ಇಲ್ಲಿಂದ ಇನ್ನು 200 ಕಿಲೋಮೀಟ್ರ್ ಬೆಂಗಳೂರಿದೆ. ನಾವು ಬೆಂಗ್ಳೂರಿಗೆ ಹೋಗಂಗಿಲ್ಲ, ಪಾವಗಡ ಹೋಗ್ಬೇಕು. ಇಲ್ಲಿಂದ ಸುಮಾರು 100 ಕಿಲೋಮೀಟ್ರ್ ಆಗುತ್ತೆ ಪಾವಗಡ. ಇಲ್ಲಿ ಲೆಫ್ಟ್ ತೊಗೊಂಡು ಹೋಗಬೇಕು. ಚಳ್ಳಕೆರೆ ಇನ್ನು 30 ಕಿಲೋಮೀಟ್ರ್ ಇದೆ, ಇಲ್ಲಿಂದ 26 ಕಿಲೋಮೀಟ್ರ್ ಏನೋ ಇದೆ. 26 ಕಿಲೋಮೀಟ್ರ್ ಹೋದರೆ ಮುಗೀತು. ಮಳೆ ಅಂತೂ ಜಿಟಿ 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 ಮಳೆ ಬರ್ತಾನೆ ಇದೆ, ಹೋಗ್ತಾನೆ ಇದೆ. ಸೀದಾ ಇನ್ನು 26 ಕಿಲೋಮೀಟ್ರ್ ಹೋಗ್ಬಿಟ್ಟು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ಇವತ್ತು ನೈಟು ಫಿಕ್ಸ್ ಆಗಿದ್ದೀನಿ. ಬೆಳಗ್ಗೆನೆ ಹೋಗಬೇಕು ಅಂತ ಇವತ್ತು ನೈಟ್ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಗಾಡಿನ ಬೆಳಗ್ಗೆ ಬಿಡೋಣಂತೆ. ಇಲ್ಲಿ ಮೇನ್ ರೋಡ್ ಸಿಗುತ್ತೆ, ಇಲ್ಲಿ ಲೆಫ್ಟ್ ಹೊಡ್ಕೊಬೇಕು. ರೈಟ್ ಹೋದರೆ ಚಿತ್ರದುರ್ಗ ಸಿಟಿ ಒಳಗೆ ಹೋಗುತ್ತೆ. ಇಲ್ಲಿ ಲೆಫ್ಟ್ ಹೊಡ್ಕೊಂಡು ಹೋದರೆ ಸೀದಾ ನಮ್ಮ ಚಳ್ಳಕೆರೆ ಕಡೆ ಹೋಗುತ್ತೆ ರೋಡು. ನೋಡಿ ಬಸ್ಸು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡ್ತಿದ್ದಾನೆ. ಇಲ್ಲಿ ಲೆಫ್ಟ್ ಹೊಡಿಬೇಕು ನಾವು. ಇಲ್ಲಂತೂ ಭಾಳ ಹುಷಾರಾಗಿ ಹೊಡಿಬೇಕು, ಯಾಕಂದರೆ ಆ ಕಡೆಯಿಂದ ಡೌನ್ ಭಾಳ ಇದೆ. ಬಸ್ಸವರಂತೂ 80-90 ತುಳಿತಾರೆ ರೋಡಲ್ಲಿ. ನಾನು ನೋಡ್ದಂಗೆ ಸುಮಾರು 5-5 ನಿಮಿಷ 10-10 ನಿಮಿಷಕ್ಕೂ ನಾನು ಬಸ್ ಓಡಾಡ್ತೇವೆ ರೋಡಲ್ಲಿ. ನೋಡಿ ಫ್ರೆಂಡ್ಸ್, ಇವನಂತೂ ಜಾಗನೇ ಬಿಡ್ತಾ ಇಲ್ಲ ನನಗೆ ಓಕೆ. ಬಟ್ ಆ್ಯಕ್ಚುಲಿ ಸಿಂಗಲ್ ರೋಡ್, ಒಂದು 10 ಕಿಲೋಮೀಟ್ರ್ ಮಾತ್ರ ಈ ಥರ ಫುಲ್ ಸಿಂಗಲ್ ಇದೆ. ಏನಿರೋದೆಲ್ಲ ಪರವಾಗಿಲ್ಲ, ಓಡಾಡ್ಬೋದು. ನೋಡಿ ಹೋಗೋಣ ಅಂದರೆ ಯಾರಾನ ಒಬ್ರು ಬಂದುಬಿಡ್ತಾರೆ ಹಂಗೆ ಕಷ್ಟ. ಈ ರೋಡಲ್ಲಿ ಗಾಡಿ ಓಡಿಸೋದೇ ಕಷ್ಟ, ಅದರಲ್ಲಿ ವೀಡಿಯೋ ಮಾಡೋದಂತೂ ಇನ್ನೂ ಕಷ್ಟ. ಮೇನ್ ಇನ್ನೊಂದು ಸ್ವಲ್ಪ ದೂರ ಇದೆ ಚಳ್ಳಕೆರೆ ಅಷ್ಟೇ. ವೀಡಿಯೋ ಕೂಡ ಭಾಳ ಲೆಂತ್ ಆಯಿತು. ಓಕೆ ಫ್ರೆಂಡ್ಸ್, ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದರಲ್ಲೇನು ಬೇಜಾರಿಲ್ಲ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಸಿಕ್ಕಾಪಟ್ಟೆ ವ್ಯೂಸ್ ಆಗ್ತಾಯಿದೆ ವೀಡಿಯೋಸ್ದು. ಅಂದರೆ ಒಂದು 5 ವೀಡಿಯೋ ಏನೋ 1000+ ಅಂದರೆ 1K+ ವ್ಯೂಸ್ ಆಗಿದೆ ಆಲ್ರೆಡಿ. ವೀಡಿಯೋ ನೋಡಿದ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ನಿಮಗೋಸ್ಕರ ತೊಗೊಂಬರ್ತೀನಿ. ಇವಾಗಂತೂ ಸದ್ಯಕ್ಕಿನ್ನ ಸ್ಟೇಟ್ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಅಷ್ಟೇ ಓಡಿಸ್ತಾ ಇದ್ದೀನಿ. ನೆಕ್ಸ್ಟು ಕನ್ಫರ್ಮ್ ಆಗಿ ಇನ್ನೊಂದು 3 ತಿಂಗಳು ಬೇಕು ನನಗೆ, ಯಾಕಂದರೆ ಸ್ವಲ್ಪ ಏನೋ ಕಮಿಟ್ಮೆಂಟ್ ಇದೆ ನಮ್ಮವು. 3 ತಿಂಗಳಾದಮೇಲೆ ಫುಲ್ಲು ಲಾಂಗ್ ಆಲ್ ಓವರ್ ಇಂಡಿಯಾ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಗೋವಾಟಿ ಸೈಡು ಇಲ್ಲ ಪಂಜಾಬ್ ರಾಜಸ್ಥಾನ್ ಸೈಡ್ಗೆ ಎಲ್ಲ ಕಡೆನೂ ಹೋಗ್ತೀನಿ ನಾನು. ನನಗೂ ಅದು ಡ್ರೀಮು ಲಾಂಗ್ ಅಡ್ಡಾಡಬೇಕು ಅನ್ನೋದು. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ಗುಡ್ ನೈಟ್.